ಸೈಡ್ ಎಫೆಕ್ಟ್ ಜಾಸ್ತಿ, ಒಂಥರ ಸುಸ್ತಾಗ್ತಾ ಇತ್ತು, ಗಿಡ್ಡಿನೆಸ್ ತರ ಸ್ವಲ್ಪ ಬರ್ತಾ ಇತ್ತು. ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಸೈಡ್ ಎಫೆಕ್ಟ್ ಸ್ವಲ್ಪ ತುಂಬಾ ಕಡಿಮೆ ಆದ ತರ ಕಾಣುತ್ತೆ. ಯಾಕಂದ್ರೆ 300 ಅಂತ ಹೇಳಿದ್ರೆ ತುಂಬಾನೇ ಹೈ, ಅದರಿಂದ ನಿಮಗೆ ತುಂಬಾ ಸೈಡ್ ಎಫೆಕ್ಟ್ ಆಗದೆ ಇವಾಗ ತುಂಬಾ ಅವಾಯ್ಡ್ ಆಗಿದೆ. ಕಡಿಮೆ ಆಗಿದೆ. ಓಕೆ ಅಪ್ಪ, ನಿಮ್ಗೆ ಏಜ್ ಎಷ್ಟು? ಈಗ 70 ವರ್ಷ. ಈ 70 ವರ್ಷದಲ್ಲಿ ಈಗ ನಮ್ಮ ಜೇ ಮ್ಯಾಟರ್ ತಗೊಂಡ ಮೇಲೆ ಎಷ್ಟು ಇಯರ್ ತರ ನಿಮ್ಗೆ ಫೀಲ್ ಆಗುತ್ತೆ? ಇದೊಂದು 15 ವರ್ಷ ಕಡಿಮೆ ಆಗಿದೆ ಅಂತ ಕಾಣುತ್ತೆ ನಮ್ಗೆ. ಯಾಕಂದ್ರೆ ತಿರುಗಾಡೋದಕ್ಕೆಲ್ಲ ಸ್ವಲ್ಪ ಫ್ರೀ ಆಗಿ ತಿರುಗಾಡ್ತೇವೆ. ಮೊದಲು ತಿರುಗಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಸ್ವಲ್ಪ ತರ ಶೇಕ್ ಆಗ್ತಾ ಇತ್ತು. ಇವಾಗ ಅದೆಲ್ಲ ಏನಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಓಕೆ, 15 ವರ್ಷದಿಂದ ಡಯಾಬಿಟಿಕ್ ಇದೆ ಅಂತ ಹೇಳಿದ್ರೆ ನಿಮ್ಮ ಮೆಡಿಸನ್ ಗೆ ಎಷ್ಟು ಖರ್ಚು ಮಾಡಿರ್ಬೋದಪ್ಪ? ಮೆಡಿಸಿನ್ ಗೆ ಒಂದು ಅಂದಾಜು ಖರ್ಚು ಮಾಡಿರ್ಬೋದು. ಖರ್ಚು ಮಾಡಿ. ಓಕೆ, ಆ ಮೆಡಿಸನ್ ತಗೊಂಡು ನಿಮ್ಗೆ ಇಂಪ್ರೂವ್ಮೆಂಟ್ ಇತ್ತಾ? ಮೆಡಿಸಿನ್ ತಗೊಂಡು ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ತಗೊಂಡು, ಇವಾಗನೇ ಸ್ವಲ್ಪ ಪರವಾಗಿಲ್ಲ. ಈಗ ನೀವು ಆಕ್ಟಿವ್ ಆಗಿದ್ದೀರಾ, ಎನರ್ಜಿ ಆಗಿದ್ದೀರಾ, ಸೊ ನಿಮ್ಮ ರಿಪೋರ್ಟ್ ತೋರಿಸ್ತೀರಾ? ಹಾಗೆ. ಓಕೆ ಅಪ್ಪ ಅಮ್ಮ, ನೋಡಿ ಅವರ ಡಯಾಬಿಟಿಕ್ ಯಾವಾಗಲೂ 350 ಮೇಲೆ ಇರೋದು. ನಮ್ಮ ಸರಾಕೇರ್ ಜೇಬ್ ಮ್ಯಾಟ್ ಥೆರಪಿ ತಗೊಂಡಿದ್ದಾದ್ಮೇಲೆ ಅವರಿಗೆ 300 ಬಂದಿದೆ. ಸೊ ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ, ಈಗಿನ ಡಯಾಬಿಟಿಕ್ ಅಂತ ಹೇಳಿದ್ರೆ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ತೀವಿ, ಆದ್ರೆ ನಮ್ಮ ಸರಾಕೇರ್ ಥೆರಪಿ ತಗೊಂಡಿದ್ದಾದ್ಮೇಲೆ ಅವರಿಗೆ ಎಲ್ಲಾ ಪ್ರಾಬ್ಲಮ್ಸು ಕ್ಲಿಯರ್ ಆಗಿದೆ, ಮತ್ತೆ ಈ ಒಂದು ಮಿರಾಕಲ್ ಅನ್ನೋದು ಅವ್ರ ಫ್ಯಾಮಿಲಿಯಲ್ಲಿ ನಡೆದಿದೆ. ಓಕೆಪ್ಪ. ಓಕೆ, ನಿಮ್ಗೆ ಡಯಾಬಿಟಿಕ್ ಇತ್ತು, ಅದ್ ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇತ್ತಾ? ಡಯಾಬಿಟಿಕ್ ಇರುವಾಗ ಕಾಲೆಲ್ಲ ಸ್ವಲ್ಪ ಇಲ್ಲಿ ಜುಮ್ ಅಂತ ಇತ್ತು, ಇವಾಗ ಇದೆಲ್ಲ ಕಡಿಮೆ ಆಗಿದೆ. ಮೇನ್ ಇದು ಕಡಿಮೆ ಆಗಿದೆ. ಅದಕ್ಕೆ ಹೇಗೆ ತಗೊಳ್ತೀರಾ ಮ್ಯಾಟ್ ಅಲ್ಲಿ? ಮ್ಯಾಟ್ ಅಲ್ಲಿ ಅಂದ್ರೆ ನಾವು ಮ್ಯಾಟ್ ಮೇಲೆ ಕಾಲು ಈ ತರ ಇಟ್ಕೊಂಡಿರ್ತೇವೆ, ಇಲ್ಲ ಸೈಡ್ ಈ ತರ ಇಟ್ಕೊಂಡಿರ್ತೇವೆ. ಸೊ ಇಲ್ಲಿಗೆ ಪಾದ ಇದಕ್ಕೆ ಬಿಸಿ ಬರೋ ತರ ನಾವು. ಸೊ ಇದು ಮ್ಯಾಟ್ ಇದೆಯಲ್ಲ, ಅದ್ರ ಮೇಲೆ ಹಂಗೆ ಕೂತ್ಕೊಳ್ತೀರಾ? ಕೂತ್ಕೊಳ್ತೇವೆ. ಮಲಗುವಾಗ್ಲೂ ಅದೇ ತರ ಅದಕ್ಕೆ ಟಚ್ ಮಾಡ್ಬಿಟ್ಟು ಚೇಂಜ್ ಮಾಡ್ತೇವೆ. ನೀವು ಸರಾಕೇರಿ ಎಷ್ಟು ದಿನ ತೆರಪಿ ತಗೊಂಡ್ರೆ? ಸರಾಕೇರಲ್ಲಿ ಸುಮಾರು 4 ತಿಂಗಳು. ನೀವು ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ ಥೆರಪಿ ತಗೊಳ್ಬೇಕಾದ್ರೆ ಒಂದು ಒಳ್ಳೆ ಮಿರಾಕಲ್ ಇತ್ತು. ಈಗ ಅಲ್ಲಿ 40 ನಿಮಿಷ ತಗೊಳ್ತಾ ಇದ್ರೆ ಈಗ ಮನೆಯಲ್ಲಿ 1 ಅವರ್ ತಗೊಳ್ತೀವಿ. ಮನೆಯಲ್ಲೇ 1 ಅವರ್, ನನ್ನ ಟೈಮ್ ಇದೆ ಬೇಕಾದಷ್ಟು ತಗೊಳಿಬಾಗುತ್ತೆ ಬೆಳಿಗ್ಗೆ ಎನಿ ಟೈಮ್. ಅಲ್ಲಿ ಅಂದ್ರೆ ಸರಿಯಾದ ಟೈಮಲ್ಲಿ ಮಾತ್ರ ತಗೊಳ್ಬೇಕಾಗಿತ್ತು, ಇಲ್ಲಾಂದ್ರೆ ನಮ್ಗೆ ಫ್ರೀ ಆಗಿರೋದು ಯಾವಾಗ ಬೇಕಾದ್ರೆ ನಾವು. ಯಾಕಂದ್ರೆ 15 ವರ್ಷ ಟ್ಯಾಬ್ಲೆಟ್ ಹಾಕೊಂಡಿದ್ರು ಅಂದ್ರೆ ಖಂಡಿತವಾಗ್ಲಿ ಯಾವ್ದಾದ್ರು ಒಂದು ಅಂಗಕ್ಕೆ ಪ್ರಾಬ್ಲಮ್ ಹಾಗೆ ಆಗುತ್ತೆ. ಮೇನ್ ಅಂದ್ರೆ ಕಿಡ್ನಿ ಸಮಸ್ಯೆನೆ ಜಾಸ್ತಿ ಆಗೋದು, ಕಣ್ಣಿನ ಪ್ರಾಬ್ಲಮ್, ಕಿವಿ ಪ್ರಾಬ್ಲಮ್ ಇದೆಲ್ಲ ಆಗೋದು. ಬಟ್ ಈಗ ನಮ್ಮ ಸರಾಕೇರ್ ಥೆರಪಿ ತಗೊಂಡ್ಮೇಲೆ ಅದೆಲ್ಲ ನಿಮ್ಗೆ ಅವಾಯ್ಡ್ ಆಗುತ್ತೆ. ಕಣ್ಣಿನ ಪ್ರಾಬ್ಲಮ್ ಸ್ವಲ್ಪ ಇತ್ತು, ಅದನ್ನ ಈಗ ಸರಾಕೇರ್ ಮ್ಯಾಟ್ ಅಲ್ಲಿ ಅಲ್ಲಿಂದ ಹೀಟ್ ಇತ್ತಿರೋದ್ರಿಂದ ಸ್ವಲ್ಪ ಕಣ್ಣಿದ್ದು ಪ್ರಾಬ್ಲಮ್ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಓಕೆ, ಅದು ಬಿಟ್ಟರೆ ಇನ್ನೇನಾದ್ರೂ ಪ್ರಾಬ್ಲಮ್ ಇದೆಯಾ? ಟೋಟಲ್ ಆಗಿ ಫಸ್ಟ್ ಅಡೆ ಅಂತ ನಾವು ಟೋಟಲ್ ಮೊದಲಿಗಿಂತ ನಾವು ಫ್ರೀ ಆಗಿದ್ದೇವೆ, ಸ್ವಲ್ಪ ಆಕ್ಟಿವ್ ಆಗಿದ್ದೇವೆ ಅಂತ ಕಾಣುತ್ತೆ. ಯಾಕಂದ್ರೆ ನಿಮ್ಗೆ ನೋಡಿ 70 ವಯಸ್ಸು ಅಂತ ಕಾಣಿಸೋದೇ ಇಲ್ಲ, ಯಾಕಂದ್ರೆ ಅಷ್ಟೊಂದು ಹೆಂಗಾಗಿದ್ದೀರಾ, ಫಿಟ್ ಆಗಿದ್ದೀರಾ. ಸೊ ನಿಮಗೆ ಡಯಾಬಿಟಿಕ್ ಅಲ್ಲಿ ಪ್ರಾಬ್ಲಮ್ ನ ಫೇಸ್ ಮಾಡುವಂತ ಪ್ರತಿಯೊಬ್ಬರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರನ್ನ ಈ ತರ ಸರಾಕೇರಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತಗೋಗ್ಬಿಟ್ಟು ನೋಡಿ, ಆಮೇಲೆ ನಿಮ್ಗೆ ಸರಿ ಆಗ್ತಾರೆ, ಗೊತ್ತಾಗುತ್ತೆ, ಕರೆಕ್ಟ್ ಆಗುತ್ತೆ, ನಿಮ್ಗೆ ಫೀಲ್ ಆಗುತ್ತೆ. ಆಮೇಲೆ ಮ್ಯಾಟ್ ಪರ್ಚೇಸ್ ಮಾಡಿ, ಮನೇಲಿ ಇಟ್ಕೊಂಡ್ಬಿಟ್ಟು ನೀವು ಥೆರಪಿ ತಗೊಳ್ಬೋದು. ಓಕೆ ಅಪ್ಪಾಜಿ. ಓಕೆ ಅಮ್ಮ, ಏನು ಸಮಸ್ಯೆ ಇತ್ತು ಅಮ್ಮನಿಗೆ? ಅವಳಿಗೆ ಸ್ಪೈನ್ ಪ್ರಾಬ್ಲಮ್ ಇತ್ತು, ಯಾವುದಾದ್ರು L4 L5, ಅದಕ್ಕೆ ನಾವು ಇಲ್ಲೆಲ್ಲ ಚೆಕ್ ಮಾಡಿಸ್ಬಿಟ್ಟು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಲಾಸ್ಟಿಗೆ ಅವ್ರು ಫೈನಲ್ ಏನು ಮಾಡಿದ್ರು ಅಂದರೆ ಆಪ್ರೇಷನ್ ಮಾಡಬೇಕು ಅಂತ ಅವರು ಹೇಳಿದ್ರು. ಬಟ್ ನಾವು ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಆಪ್ರೇಷನ್ ಮಾಡೋ ದೊಡ್ಡ ಕೆಲಸ ಇತ್ತು, ಆದರೆ ಆಮೇಲೆ ಎಫೆಕ್ಟ್ ತುಂಬ ಕಷ್ಟ ಅಂತ ಕಾಣ್ತಾ ಇತ್ತು ನಮಗೆ. ಅದಕ್ಕೋಸ್ಕರ ಆಪ್ರೇಷನ್ಗೆ ನಾವು ಪರ್ಮಿಷನ್ ಕೊಡಲಿಲ್ಲ. ಆಮೇಲೆ ಇದೇ ಥರನೇ ಬೇರೆ ಸ್ವಲ್ಪ ಬೇರೆ ಕಡೆ ಮಾಡಿ ಸ್ವಲ್ಪ ಪೇನ್ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಸೆರೆಕೇರಿ ಬಂದ ಮೇಲೆ ಅಂತೂ ತುಂಬ ಆ್ಯಕ್ಟಿವ್ ಆಗಿದೆ ಈಗ ಮೊದಲಿಗಿಂತ. ಮೊದಲು ನಡಿಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು, ಇವಾಗ ಫ್ರೀ ಆಗಿ ಮಾಡ್ತಾ ಇತ್ತು, ಮನೆ ಕೆಲಸ ಎಲ್ಲ ಫ್ರೀ ಆಗಿ. ಅಮ್ಮನೇ ಕೇಳಿದ. ಅಮ್ಮ ನಮಸ್ತೆ, ನಿಮ್ಮ ಹೆಸರು ಹೇಳಿ ಅಮ್ಮ. ನಮ್ಮ ಹೆಸರು ವಸಂತಿ ಅಂತ. ಅಮ್ಮ ನಿಮ್ಗೆ ವಯಸ್ಸು ಎಷ್ಟು? 58. ನಿಮ್ಗೆ ಹೇಗೆ ಸ್ಪೈನ್ ಪ್ರಾಬ್ಲಮ್ ಬಂತು? ಓಕೆ, ಅದರಿಂದ ನಿಮ್ಗೆ ಏನೆಲ್ಲ ಕಷ್ಟ ಆಗ್ತಾ ಇತ್ತು? ನಿಲ್ಲಿಕ್ಕೂ ಆಗ್ತಾ ಇರ್ಲಿಲ್ಲ,
ಉತ್ತರ ಕುತ್ಕೊಳಕ್ ಆಗ್ತಾ ಇತ್ತ ಈಗ ಟಾಯ್ಲೆಟ್ ಅಲ್ಲೆಲ್ಲ ಕುತ್ಕೊಂಡು ಟಾಯ್ಲೆಟ್ ಎಲ್ಲ ಮಾಡ್ತಾ ಇದ್ರ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ರು ಅವಾಗ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಜಾಸ್ತಿ ಈಗ ಮಣ್ಣಿನ ಈಗ ಇಂಡಿಯನ್ ಟಾಯ್ಲೆಟ್ ಅಲ್ಲೆಲ್ಲ ಕುತ್ಕೊಳ್ತೀರಾ ನಾರ್ಮಲ್ ಆಗಿ ಕುತ್ಕೊಳ್ತೀರಾ ಓಡಾಡ್ತೀರಾ ಸೊ ಇದು ಆಪರೇಷನ್ ಅಂದ್ರೆ ಗುಣ ಆಗಿದೆ ಇದರಿಂದ ನೀವು ಸರಾಕಿ ಥೆರಪಿ ತಗೊಂಡ ಮೇಲೆ ನಿಮ್ಗೆ ಏನ್ ಅನ್ಸ ಈಗ ನೀವು ಬೆಳಗ್ಗೆ ಟೈಮ್ ತಗೊಳ್ತೀರಾ ತೆಗೆತಿ ಖಾಲಿ ಹೊಟ್ಟೆಲಿ ತಗೊಳ್ಬೇಕಾದ್ರೆ ನಿಮ್ಗೆ ಯಾಕಂದ್ರೆ ಅವರ ರಿಪೋರ್ಟ್ಸ್ ಇಲ್ಲೇ ಇದೆ ಆ ಒಂದು ಸ್ಪೈನ್ ಆಪರೇಷನ್ L4 L5 ಆಪರೇಷನ್ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಆದ್ರೆ ನಮ್ಮ ಸರಾಕೆ ಥೆರಪಿ ತಗೊಂಡ್ಮೇಲೆ ವಿಥೌಟ್ ಆಪರೇಷನ್ ಅವರ ಪ್ರಾಬ್ಲಮ್ಸ್ ಅನ್ನೋದು ಗುಣ ಆಗಿದೆ ಯಾಕಂದ್ರೆ ಕಂಟಿನ್ಯೂ ಆಗಿ ನಾವು ಥೆರಪಿ ತಗೊಳ್ಬೇಕಾದ್ರೆ ಅದ್ರಲ್ಲಿ ಒಂದು ಒಳ್ಳೆ ಮಿರಾಕಲ್ ಅನ್ನೋದು ಆಗುತ್ತೆ ಅವರ ರಿಪೋರ್ಟ್ಸ್ ಎಲ್ಲ ರಿಪೋರ್ಟ್ಸ್ ಯಾಕೆಂದ್ರೆ ಆಪರೇಷನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅಪ್ಪ ಅಮ್ಮ ಆಪರೇಷನ್ ಆದ್ಮೇಲೆ ನಮ್ಮ ಲೈಫ್ ಇದೆಯಲ್ಲ ಅದೇನೆ ಮೇನ್ ಎಲ್ಲ ರಿಪೋರ್ಟ್ ಇವಾಗ ನಾರ್ಮಲ್ ಬಂದಿದೆ ನಮ್ಮ ಸರಾಕೆ ಥೆರಪಿ ತಗೊಂಡಾದ್ಮೇಲೆ ಅಪ್ಪನಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ಆಗಿದೆ ಅಮ್ಮನಿಗೆ ಒಳ್ಳೆ ರಿಸಲ್ಟ್ ಅನ್ನೋದು ಆಗಿದೆ ಓಕೆ ಅಮ್ಮ ನೀವು ಅಲ್ಲಿ ಸರಾಕೆ ಥೆರಪಿ ತಗೊಳ್ತಾ ಇರಲ್ಲ ಹಾಗೆ ಹೇಗಿತ್ತು ನಿಮ್ಗೆ ಇವಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಈಗ ನಿಮ್ಮಂತೆ ಆಪರೇಷನ್ ಮಾಡುವಂತ ಪ್ರತಿಯೊಬ್ಬರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಪಟ್ಟಿಗೆ ತಂದು ನೋಡ್ಕೊಳ್ಬೇಕು ಮ್ಯಾಟ್ ಅಲ್ಲಿ ಮ್ಯಾಟ್ ಇದ್ ಮಾಡಿ ಅದರಲ್ಲಿ ಕಲ್ಕೊಂಡೆಲ್ಲ ನೋಡಿದ್ದು ಅದಷ್ಟು ಆಪರೇಷನ್ ಅವಾಯ್ಡ್ ಮಾಡಿ ಅದಷ್ಟು ಆಪರೇಷನ್ ಸೊ ನೀವಿಬ್ರು ಸೇರಿ ಖಂಡಿತ ಆ ನಂಬಿಕೆ ಕೊಡ್ತೀರಾ ಸೊ ಈ ಒಂದು ಜೆ ಡಾಕ್ಟರ್ ಮನೆಗೆ ಬಂದ್ಮೇಲೆ ಖಂಡಿತ ಒಂದು ಒಳ್ಳೆ ಮಿರಾಕಲ್ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿದೆಯಾ ಇನ್ನ ನಿಮ್ಮ ಮನೆಗೆ ಯಾರ್ಯಾರು ಉಪಯೋಗ ಮಾಡ್ತಾರೆ ಮೊಮ್ಮಗನ್ಗೆ ಎಷ್ಟು ವಯಸ್ಸು 2 ವರ್ಷ ಮೊಮ್ಮಗನ್ಗೂ ಕೊಡ್ತೀರಾ ಕೊಡ್ತೇವೆ ಅವನ್ಗೆ ಏಕ್ ಅಭ್ಯಾಸ ಆಗಿ ನೀವು 2 ವರ್ಷ ಮಗು ಕೊಡ್ತೀರಾ ಸರಕಾರಿ ಬಂದಾಗ ಅಲ್ಲಿ ಎಲ್ಲರ ಜೊತೆ ನೋಡ್ಬಿಟ್ಟು ಅವನು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿ ಮಾಡಿ ಈಗ ಹೇಗಿದೆ ಮ್ಯಾಟ್ ಥೆರಪಿ ತಗೊಂಡಿದ್ದಾದ್ಮೇಲೆ ಒಬ್ಬೊಬ್ಬರಿಗಂದ್ರೂ ಮಿನಿಮಮ್ ಅಂದ್ರೆ ಹಾಸ್ಪಿಟಲ್ ಖರ್ಚು ಅಂತ ಹೇಳಿದ್ರೆ ಎಷ್ಟು ಆಗ್ಬಿಡುತ್ತೆ ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿ ತಗೊಳ್ತಾ ಇದ್ರೆ ಖಂಡಿತ ಲೈಫ್ ಲಾಂಗ್ ನಿಮ್ಗೆ ಯೂಸಸ್ ಇರುತ್ತೆ ನಿಮ್ಮ ವಿಷಯ ನೋಡುವಂತ ಪ್ರತಿಯೊಂದು ಅಪ್ಪ ಅಮ್ಮಗೆ ಏನ್ ಹೇಳೋದು ಇಷ್ಟಪಡ್ತೀರಾ ಅದಷ್ಟೇ ಈ ಆಪರೇಷನ್ಗಳನ್ನು ಅವಾಯ್ಡ್ ಮಾಡಿಕೊಳ್ಳಿ ಆಮೇಲೆ ಈ ಥರ ಟ್ರೀಟ್ಮೆಂಟ್ಗಳೆಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೆಲ್ದಿ ಆಗಿರ್ಬೋದು ಮೆಡಿಸಿನ ಕೆಮಿಕಲ್ ಎಲ್ಲ ಇದು ಮಾಡಿಬಿಟ್ಟು ಬಾಡಿಯೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಿಂತ ಈ ಥರ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಓಕೆ ಇಷ್ಟೊತ್ತು ಕೇಳಿದ್ವಿ ಅಪ್ಪ ಅಮ್ಮ ಖಂಡಿತವಾಗ್ಲೂ 15 ವರ್ಷದಿಂದ ಇರುವಂಥ ಡಯಾಬಿಟಿಕ್ ನಾರ್ಮಲ್ ಆಗಿದೆ ಅಂದರೆ ಕಂಟ್ರೋಲ್ ಆಗಿದೆ ನಮ್ಮ ಅಮ್ಮನಿಗೆ ಆಪರೇಷನ್ ಅಂತ ಹೇಳಿದ್ರು ಆಪರೇಷನ್ ಕಂಟ್ರೋಲ್ ಆಗಿದೆ ನಾವಿನ್ನು ನಂಬಿ ಥೆರಪಿ ತಗೊಳ್ತಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮಿರಾಕಲ್ ಅನ್ನೋದು ನಮ್ಮ ಫ್ಯಾಮಿಲಿ ಆಗುತ್ತೆ ಖಂಡಿತ ತಪ್ಪದೇ ನಿಮ್ಮ ಕುಟುಂಬ ಸಮೇತರಾಗಿ ಥೆರಪಿ ತಗೊಳ್ಳಿ ಅಂತ ಹೇಳಿ ಅಪ್ಪ ಅಮ್ಮ ಖಂಡಿತ ಚಾಲೆಂಜ್ ಮಾಡ್ತಾ ಇದ್ದಾರೆ ಸೊ ಚಿಕ್ಕವರಿಂದ ದೊಡ್ಡವ್ರ ತನಕ ಯಾರು ಬೇಕಾದ್ರೆ ಥೆರಪಿ ತಗೊಳ್ಬಹುದು ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲ ಅಪ್ಪ ಇನ್ನ ಒಂದು ಈಗ ಇದು ರಕ್ತ ಹೀರ್ಕೊಳ್ಳುತ್ತೆ ಬೋನ್ಸ್ ವೀಕ್ ಆಗುತ್ತೆ ನಿಮ್ಗೆ ಅದರಿಂದ ಗೊತ್ತಾಗಿಲ್ಲ ಏನು ಬಂದಿಲ್ಲ ಯಾಕಂದ್ರೆ ನಾವೀಗ ಇಲ್ಲಿ 4-7 ತಿಂಗಳಿಂದ ನಾವು ತಗೊಳ್ತಾ ಇದ್ದೀವಿ ಇಷ್ಟವರೆಗೆ ಯಾವ ಬೇರೆ ಏನು ಪ್ರಾಬ್ಲಮ್ ಬಂದಿಲ್ಲ ಸೈಡ್ ಎಫೆಕ್ಟ್ಸ್ ಏನು ಬಂದಿಲ್ಲ ಅದರಿಂದ ಅದು ಸುಳ್ಳು ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಅಪ್ಪಂತರಿಗೆ ಡೌಟ್ ಬರುತ್ತೆ ಕೆಲವರಿಗೆ ತಗೊಂಡ್ಮೇಲೆ ನಿಮ್ಗೆ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಕರೆಂಟ್ ಟ್ರೀಟ್ಮೆಂಟ್ ಅಲ್ಲ ಅಂತ ನಿಮ್ಮ ಓಕೆ ಖಂಡಿತವಾಗ್ಲೂ ಇದು ನೋಡುವಂತ ಪ್ರತಿಯೊಂದು ಅಪ್ಪ ಅಮ್ಮನು ಇದು ನ್ಯಾಚುರಲ್ ಥೆರಪಿ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ನೀವು ನಂಬಿಕೆ ಇಟ್ಟು ತಗೊಂಡ್ರೆ ಖಂಡಿತವಾಗ್ಲೂ ಅಪ್ಪ ಫ್ಯಾಮಿಲಿಗೆ ಆಗಿರ್ಬೇಕು
ನೀವು ಸೇ ಎಷ್ಟು ಪರ್ಸೆಂಟ್ ನಂಬಿಕೆ ಕೊಡ್ತೀರಮ್ಮ? ಅದು ಪರ್ಸೆಂಟೇಜ್ ಹೇಳಿಕ್ಕಾಗಲ್ಲ, ಬಟ್ ಅದನ್ನ ನಾವು ನಂಬಿದ್ದೇವೆ, ಅದನ್ನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇವೆ ರೆಗ್ಯುಲರ್ ಆಗಿ. ಖಂಡಿತ ಜೇರ್ಸ್ಟೋನ್ ಗಾರ್ಸ್ಟೋನ್ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ, ನಿಮ್ಮ ಆಸೆ ಕನಸು ನೆರವೇರುತ್ತೆ. ಇಷ್ಟೊತ್ತು ನಮಗಾಗಿ ಸ್ಪೀಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.